ಓಂ ಶ್ರೀ ಮುಕ್ತಿ ನಾಗಾಯ ನಮಃ ಇವತ್ತು ಮತ್ತೊಂದು ಸಮಸ್ಯೆಗೆ ಪರಿಹಾರ ಹೇಗೆ ಕಂಡುಕೊಳ್ಳೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರವನ್ನು ತಿಳ್ಕೊಳ್ಳೋಣ ಸಾಧಾರಣವಾಗಿ ಈ ಸಮಸ್ಯೆಗಳು ಯಾವಾಗ ಎಲ್ಲಿ ಯಾರಿಗೆ ಹೇಗೆ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಬಂದ ಮೇಲೂ ಕೂಡ ಎಷ್ಟೋ ಬಾರಿ ಇದು ನಮಗೆ ಬಂದಿದೆ ಅನ್ನೋದೇ ಗೊತ್ತಾಗಿರೋದಿಲ್ಲ ಗೊತ್ತಾಗ ಹೊತ್ತಿಗೆ ತೀವ್ರ ಸ್ವರೂಪವನ್ನು ಪಡ್ಕೊಂಡಿರುತ್ತೆ ಹಾಗಾಗಿ ಕೆಲವು ಲಕ್ಷಣಗಳನ್ನು ನಾವು ತಿಳ್ಕೊಂಡಿದ್ರೆ ಆ ಲಕ್ಷಣಗಳು ಕಂಡ ತಕ್ಷಣದಲ್ಲಿ ನಾವು ಸ್ವಲ್ಪ ಜಾಗರೂಕರಾಗಿದ್ದರೆ ಅವಾಗ ನಾವು ಸುಲಭವಾಗಿ ಶೀಘ್ರವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇರತಕ್ಕಂತಹ ಈ ಚಿಕ್ಕನ್ ಗುನಿಯ ಅನ್ನುವಂತಹ ಒಂದು ಸಮಸ್ಯೆಯಿಂದ ಸಾಕಷ್ಟು ಜನ ಬಳಲ್ತಾರೆ ಆರಾರು ತಿಂಗಳಾದರೂ ಕೂಡ ಕೀಲುಗಳಲ್ಲಿರ್ತಕ್ಕಂತಹ ನೋವು ಹೋಗೋದೇ ಇಲ್ಲ ತುಂಬ ಒದ್ದಾಡ್ತಾ ಇರ್ತಾರೆ ಒಮ್ಮೆ ಬಂತು ಅಂದರೆ ಸುಮಾರು ದಿವಸಗಳಾದರೂ ಕೂಡ ಆ ಒಂದು ಸಮಸ್ಯೆ ನಮಗೆ ಹೋಗಿದೆ ಅಂತಲೇ ಅನಿಸಿಲ್ಲ ಅನ್ನುವಂತಹ ಮನೋಭಾವ ತುಂಬ ಜನರಲ್ಲಿ ಇರುತ್ತೆ ಈ ಚಿಕನ್ ಗುನ್ಯಾ ಅಂತಕ್ಕಂಥದ್ದು ಬರೋದು ಸೊಳ್ಳೆಯಿಂದ ಅಂತ ಎಲ್ಲರಿಗೂ ಗೊತ್ತಿದೆ ಇದರಲ್ಲಿ ಕೂಡ ಈ ಫಿಗರ್ ಮಸ್ಕ್ಯೂಟೊ ಅಂತ ಹೇಳುವಂತಹ ಒಂದು ಸೊಳ್ಳೆಯಿಂದ ಈ ಸಮಸ್ಯೆ ಬರುತ್ತೆ ಆದರೆ ಇದು ಯಾರಿಗೆ ಕಚ್ಚುತ್ತೆ ಅವರಿಗೆ ಬರುತ್ತೆ ಇದು ಸಾಂಕ್ರಾಮಿಕ ರೋಗವಲ್ಲ ಅಂದರೆ ಇವರ ಪಕ್ಕದಲ್ಲಿ ಯಾರು ಕೂತ್ರೆ ಅಥವಾ ಇವರು ಉಪಯೋಗಿಸಿದಂತಹ ಮತ್ತೊಂದು ವಸ್ತುವನ್ನೇನಾದ್ರು ಉಪಯೋಗ ಮಾಡಿದ್ರೆ ಆ ಥರ ಎಲ್ಲ ಈ ಸಮಸ್ಯೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದಲ್ಲ ಸೊಳ್ಳೆಯಿಂದ ನೇರವಾಗಿಯೇ ಇವರಿಗೆ ಬರ್ತಕ್ಕಂಥದ್ದು ಈ ಸೊಳ್ಳೆಯನ್ನು ಕೂಡ ಸುಲಭವಾಗಿ ಗುರುತಿಸ್ಕೊಳ್ಬಹುದಾಗಿದೆ ಇದು ಬಹಳ ದೊಡ್ಡ ಗಾತ್ರದ ಸೊಳ್ಳೆಯಾಗಿರುತ್ತೆ ಇದ್ರ ಮೇಲೆ ಬಿಳಿಯದಾದ ಒಂದು ಚುಕ್ಕಿ ಅಥವಾ ಮಚ್ಚೆಯ ರೂಪದಲ್ಲಿ ಇರುತ್ತೆ ಅದನ್ನು ನೋಡಿದಾಗ ಈ ಸೊಳ್ಳೆ ಕಚ್ಚಿದ್ರೆ ಚಿಕನ್ ಬರುತ್ತೆ ಅನ್ನೋದು ಗೊತ್ತಾಗುವ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಈ ರೀತಿಯ ಸೊಳ್ಳೆಯನ್ನು ಕಂಡಾಗ ಅಥವಾ ನಮ್ಮ ಪರಿಸರದಲ್ಲೆಲ್ಲರೂ ಇದ್ದಾಗ ಅದನ್ನು ಔಷಧಿಗಳನ್ನು ಸಿಂಪಡಿಸುವುದರ ಮುಖ ಮುಖಾಂತರ ನಾಶ ಮಾಡ್ತಕ್ಕಂಥದ್ದು ಅದು ಮತ್ತೆ ನಮಗೆ ಯಾವುದೇ ರೀತಿಯ ಅದರ ಪ್ರಭಾವ ನಮ್ಮ ಮನೆಯ ಒಳಗೆ ಇರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಸುತ್ತಮುತ್ತಲೆಲ್ಲರೂ ಹಳ್ಳ ಕೊಳ್ಳಗಳಿದ್ದು ಅಲ್ಲೆಲ್ಲಿಯಾದರೂ ಕೂಡ ಗೀರು ಸೇರುವಂತಹ ಅವಕಾಶ ಇದ್ದರೆ ಆ ಜಾಗಕ್ಕೆ ಹಳ್ಳವನ್ನು ತುಂಬಿಸ್ತಕ್ಕಂಥದ್ದು ಈ ರೀತಿ ಕೆಲವು ಎಚ್ಚರಿಕೆಗಳನ್ನು ಮುಂಜಾಗ್ರತೆಯಾಗಿ ಮಾಡಿಕೊಳ್ಬೇಕಾಗತ್ತೆ ಮತ್ತು ಈ ಚಿಕನ್ ಗುನಿಯಾದಂತಹ ಈ ಸೊಳ್ಳೆಯನ್ನು ನಾವು ಕೇವಲ ಸೊಳ್ಳೆಯನ್ನು ಗುರುತಿಸೋದಷ್ಟೇ ಅಲ್ಲ ಇದು ಸಾಧಾರಣವಾಗಿ ಎಲ್ಲಿಯಾದರೂ ಇತ್ತು ಅಂತಂದರೆ ಆ ಜಾಗದ ಸುತ್ತಮುತ್ತಲಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದು ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಕೆಲವರು ಮನೆಯ ಮೇಲ್ಗಡೆ ತಾರ್ಸಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಕೆಲವು ಹಳೆಯ ಪದಾರ್ಥಗಳು ಯಾವತ್ತೋ ಬೇಕಾಗತ್ತೇನೋ ಅಂತ ಜೋಪಾನ ಮಾಡ್ಕೊಂಡಿರ್ತಾರೆ ಹಳೆ ಡಬ್ಬಗಳು ಕೆಲಸಕ್ಕೆ ಬಾರದೇ ಇರುವಂಥ ಸಮಸ್ಯೆ ವಸ್ತುಗಳೆಲ್ಲವನ್ನೂ ಕೂಡ ಎಲ್ಲ ಒಂದು ಮೂಲೆಯಲ್ಲಿ ಸಂಗ್ರಹ ಮಾಡ್ತಾಯಿರ್ತಾರೆ ಅಂತಹ ಜಾಗದಲ್ಲಿ ಕೂಡ ಈ ರೀತಿಯ ಸೊಳ್ಳೆಗಳು ಸೇರುವಿಕೆ ನಮಗೆ ಸುಲಭವಾಗಿ ನಾವೇ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತೆ ಹಾಗಾಗಿ ಈ ಸೊಳ್ಳೆಗಳನ್ನು ಹಾಗೆ ನೋಡಿಕೊಳ್ಳೋಂಥದ್ದು ಪರಿಸರವನ್ನು ಚೊಕ್ಕವಾಗಿಟ್ಕೊಳ್ತಕ್ಕಂಥದ್ದು ಮೊದಲನೆಯ ಕೆಲಸ ಇನ್ನು ಇದು ಕಚ್ಚಿದ್ದೇ ಆದರೆ ಬರ್ ಬಂದಿದೆ ಅಂತ ಗೊತ್ತಾಗಬೇಕಾದ್ರೆ ಕೆಲವು ಲಕ್ಷಣಗಳು ನಮಗೆ ಕಾಣಿಸುತ್ತೆ ಅಂದರೆ ಸ್ವಲ್ಪ ಜ್ವರ ಬರ್ತಕ್ಕಂಥದ್ದು ಮತ್ತು ಜ್ವರ ಬಂದಾಗ ಆಗಿಂದಾಗ್ಗೆ ಸ್ವಲ್ಪ ಚಳಿ ಚಳಿ ಆಗುವಂಥದ್ದು ಮತ್ತು ಕೇವಲ ಜ್ವರವಷ್ಟೇ ಅಲ್ಲ ಮಾಂಸಖಂಡಗಳಲ್ಲಿ ವಿಪರೀತವಾದಂತಹ ನೋವು ಉಂಟಾಗುವಂಥದ್ದು ಕೀಲುಗಳು ಬಹಳ ಬಿಗಿತಾ ಬಂದು ಒಂದು ರೀತಿ ಯಾವುದೇ ರೀತಿಯ ಅದನ್ನು ಕೆಲಸನೇ ಮಾಡೋಕ್ಕಾಗೋದಿಲ್ಲ ಮಡ್ಸೋಕ್ಕಾಗೋದಿಲ್ಲ ಚಾಚಕ್ಕಾಗೋದಿಲ್ಲ ಈ ರೀತಿ ಕೇಲುಗಳಲ್ಲಿ ನೋವು ಉಂಟಾಗ್ತಕ್ಕಂಥದ್ದು ಈ ರೀತಿ ಅನೇಕ ಸಮಸ್ಯೆಗಳನ್ನು ನಾವು ಈ ಚಿಕನ್ಗುನ್ಯ ಬಂದಿರುವಂಥವ್ರಿಗೆ ನಾವು ಗುರುತಿಸುವಂತಹ ಸುಲಭವಾದಂತಹ ಕೆಲವು ನಮಗೆ ಲಕ್ಷಣಗಳು ಹಾಗಾಗಿ ಈ ರೀತಿ ಮತ್ತು ಇದೇನಾಗುತ್ತೆ ಅಂದರೆ ಜ್ವರ ಬರುತ್ತೆ ಆದರೆ ಬಂದು ಒಂದು ಎರಡು ಮೂರು ದಿವಸಕ್ಕೆ ಹೊರಟು ಹೋಗುತ್ತೆ ಆದರೆ ಈ ಎಲ್ಲ ಸಮಸ್ಯೆಗಳು ಕೂಡ ನಿರಂತರವಾಗಿ ಇರತಕ್ಕಂಥದ್ದು ಈ ಸೊಳ್ಳೆ ಇನ್ನೊಂದು ಏನು ಗೊತ್ತಾ ಬೇರೆ ಎಲ್ಲ ಸೊಳ್ಳೆಗಳು ಕೂಡ ಸಂಜೆ ಹೊತ್ತು ಮನೆ ಒಳಗೆ ಬರುತ್ತೆ ಸಂಜೆ ಹೊತ್ತು ಕಚ್ಚುತ್ತೆ ಈ ಚಿಕನ್ ಗುನಿಯ ಬರ್ತಕ್ಕಂತಹ ಸೊಳ್ಳೆಗಳು ಹಗಲು ಹೊತ್ತಿನಲ್ಲಿ ಕಚ್ಚತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ನಾಲ್ಕು ಗಂಟೆಗಳವರೆಗೆ ಮಾತ್ರ ಇದು ಬಹಳ ಚುರುಕಾಗಿರುತ್ತೆ ಆಮೇಲೆ ಇದು ಸಪ್ಪೆ ಆಗಿಬಿಡುತ್ತೆ ಇದು ಯಾರಿಗೂ ಉಪದ್ರವವನ್ನು ಮಾಡೋದಿಲ್ಲ ಅಂದರೆ ಹಗಲಿನಲ್ಲಿ ಕಚ್ಚತಕ್ಕಂತಹ ಸೊಳ್ಳೆ ಅಂತಂದರೆ ಬಹುಶಃ ಈ ರೀತಿಯ ಈ ಚಿಕನ್ ಗುನಿಯಾದಂಥ ಕಚ್ಚುವಂತಹ ಸೊಳ್ಳೆಗಳು ಇದು ಅದರದ್ದೇ ಆದ ಒಂದು ರೀತಿಯ ವೈರಸನ್ನು ಉಂಟು ಮಾಡಿ ಅದರಿಂದ ಈ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಈ ರೀತಿ ಕೀಲುಗಳಲ್ಲಿ ಜ್ವರ ಬಂದಾಗ ಕೀಲುಗಳಲ್ಲಿ ನೋವು ಬರ್ತಾಯಿದೆ ಅಂದ ತಕ್ಷಣ ನಾವು ಮೊದಲು ಮಾಡಬೇಕಾದ ಕೆಲಸ ಅಮೃತ ಬಳ್ಳಿ ಈ ಅಮೃತ ಬಳ್ಳಿ ಅನ್ನುವಂಥದ್ದು ಯಾವುದೇ ರೀತಿಯ ಜ್ವರವಾಗಿರಲಿ ಆ ಜ್ವರವನ್ನು ಹೋಗಲಾಡಿಸುವಂತಹ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಅಮೃತ ಬಳ್ಳಿಯ ರಸವನ್ನು ಜಜ್ಜಿ ಆ ಬಳ್ಳಿಯನ್ನು ಚೆನ್ನಾಗಿ ಜಜ್ಜಿ ರಸವನ್ನು ತೆಕ್ಕೋಬೇಕು ಆ ರಸಕ್ಕೆ ಸ್ವಲ್ಪ ಹಸಿ ಶುಂಠಿಯನ್ನು ಕೂಡ ಜಜ್ಜಿ ರಸವನ್ನು ತೆಕ್ಕೋಬೇಕು ಒಂದು ಚಮಚದಷ್ಟು ಹಸಿ ಶುಂಠಿ ರಸ ಇದ್ದರೆ ಎರಡು ಚಮಚದಷ್ಟು ಅಮೃತ ಬಳ್ಳಿಯ ರಸವನ್ನು ತೆಗೆದುಕೊಂಡು ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿ ಚೆನ್ನಾಗಿ ಅದನ್ನು ಸರಿಯಾಗಿ ಮಿಶ್ರಣವನ್ನು ಮಾಡಿ ಸೇವನೆಯನ್ನು ಮಾಡಬೇಕು ಈ ರೀತಿ ದಿನಕ್ಕೆ ಮೂರು ಮೂರು ಬಾರಿ ಸೇವನೆಯನ್ನು ಮಾಡ್ತಕ್ಕಂಥದ್ದು ಇದರ ಜೊತೆಗೆ ಕೊತ್ತಂಬರಿ ಬೀಜ ಅಥವಾ ಧನಿಯಾ ಅದನ್ನು ಮತ್ತೆ ಒಣಶುಂಠಿ ಎರಡನ್ನು ಎರಡನ್ನೂ ಕೂಡ ಹಾಕಿ ಅಂದರೆ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕಿದ್ರೆ ಕಾಲು ಚಮಚದಷ್ಟು ಒಣಶುಂಠಿಯನ್ನು ಹಾಕಿ ಅದು ಶುಂಠಿಯ ಪುಡಿ ಆಗ್ಬೋದು ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಶೋಧಿಸಿಕೊಂಡು ಇದನ್ನು ಸೇವನೆಯನ್ನು ಮಾಡೋದರಿಂದ ಜ್ವರ ಜ್ವರವೂ ಕಮ್ಮಿ ಆಗುತ್ತೆ ಅದರಿಂದ ಬಂದಿರತಕ್ಕಂತಹ ಮಾಂಸಖಂಡಗಳಲ್ಲಿರುವಂತಹ ನೋವನ್ನು ಹೋಗಲಾಡಿಸೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಕೆಲವರಿಗೆ ಮೈ ಮೇಲೆಲ್ಲ ಪಿತ್ತದ ಗಂಧೆಗಳ ರೀತಿಯಲ್ಲಿ ಚರ್ಮದಲ್ಲಿ ಗಂಧೆಗಳು ಕಾಣಿಸ್ಕೊಳ್ಳುತ್ತೆ ಇದೇ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಆ ರೀತಿ ಇದ್ದಾಗ ಹಾಗಲಕಾಯಿ ಗಿಡದ ಎಲೆಯ ರಸ ಆ ರಸಕ್ಕೆ ಸ್ವಲ್ಪ ಶುದ್ಧ ಅರಿಶಿನದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಸವರಿಕೊಂಡರೆ ಒಂದು ಎರಡು ಮೂರು ದಿವಸದಲ್ಲಿಯೇ ಆ ಗಂಧೆಗಳೆಲ್ಲವೂ ಕೂಡ ಮಾಯವಾಗಿ ಹೋಗೋದಕ್ಕೆ ಸಹಾಯವಾಗುತ್ತೆ ಇನ್ನು ಕೀಲುಗಳಲ್ಲಿ ಬರ್ತಕ್ಕಂತಹ ನೋವು ಇದು ಬಹಳ ತುಂಬ ತೀವ್ರವಾದಂತಹ ಸಮಸ್ಯೆ ಈ ಕೀಲುಗಳಲ್ಲಿ ಬರುವಂತಹ ನೋವನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಇದಕ್ಕೆ ನಾವು ಶುಂಠಿಯನ್ನು ಶುಂಠಿ ಹಿಪ್ಪಲಿ ಮತ್ತು ನಾವು ನಮಗೆ ಸುಲಭವಾಗಿ ಸ್ವಲ್ಪ ಇದ್ದಿದ್ರಲ್ಲಿ ಸುಲಭವಾಗಿ ಸಿಕ್ಕುವಂತಹ ಮೂಲಿಕೆಗಳನ್ನು ನಾವು ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ ಸಿಕ್ಕಿದವರು ಲಕ್ಕಿಯ ಸೊಪ್ಪನ್ನು ಹಾಕ್ಕೊಳ್ಳಿ ಲಕ್ಕಿ ಸೊಪ್ಪು ಬಹಳ ಬೇಗ ಕೀಲುಗಳಲ್ಲಿ ಇರುವಂತಹ ನೋವನ್ನು ನಿವಾರಣೆಯನ್ನು ಮಾಡಿಕೊಡುತ್ತೆ ಇದೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಶೋಧಿಸಿಕೊಂಡು ಈ ಕಷಾಯವನ್ನು ದಿನನಿತ್ಯದಲ್ಲಿ ಹೆಚ್ಚು ಕಡಿಮೆ ಒಂದು ತಿಂಗಳಾದರೂ ಕೂಡ ಸೇವನೆಯನ್ನು ಮಾಡಬೇಕು ಮಾಡೋದರಿಂದ ಇದು ಆರು ತಿಂಗಳು ವರ್ಷಗಳ ಕಾಲ ಇರುವಂತಹ ಸಮಸ್ಯೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳೊಳಗಾಗಿ ಹೋಗೋದಕ್ಕೆ ಸಹಾಯ ಆಗತ್ತೆ ಇದೆಲ್ಲವೂ ಕೂಡ ನಮಗೆ ಪ್ರತಿನಿತ್ಯದಲ್ಲಿ ಸುಲಭವಾಗಿ ಸಿಕ್ಕುವಂಥದ್ರಲ್ಲಿ ಮಾತ್ರ ನಾನು ನಿಮಗೆ ಹೇಳಿರ್ತೀನಿ ಇನ್ನೂ ದೊಡ್ಡ ದೊಡ್ಡ ಮೂಲಿಕೆಗಳು ಬೇಕಾದಷ್ಟಿದೆ ಇದರ ನಿವಾರಣೆಗೆ ಇದು ಯಾವುದೂ ಆಗಲಿಲ್ಲ ಅಂದಾಗ ಅದರಲ್ಲಿ ನಾವು ಮಾಡಿರತಕ್ಕಂತಹ ಕಷಾಯಗಳನ್ನು ನಾವು ಔಷಧಿಯಾಗಿ ಕೊಡ್ತೀವಿ ಅದು ಶೀಘ್ರವಾಗಿಯೇ ಗುಣ ಆಗೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಬೇವಿನ ಎಣ್ಣೆ ಬೇವಿನ ಎಣ್ಣೆಯನ್ನು ಕೂಡ ನಾವು ಬೇವಿನ ಎಣ್ಣೆಗೆ ಸ್ವಲ್ಪ ಅರಿಶಿನವನ್ನು ಕಲಸಿ ಮೈ ಕೈಗೆಲ್ಲ ಹಚ್ಚಿಕೊಂಡು ಸ್ನಾನ ಮಾಡುವುದರ ಮುಖಾಂತರ ಕೂಡ ಈ ಗಂಧೆಗಳಾಗ್ತಕ್ಕಂಥದ್ದು ಚರ್ಮದಲ್ಲಿ ಏನಾದರೂ ಕೂಡ ಇದರಿಂದ ಬರುವಂತಹ ಸಮಸ್ಯೆಗಳಿದ್ರೆ ಅದನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಬಾಹ್ಯ ಲೇಪನವಾಗಿ ಸಾಸಿವೆ ಎಣ್ಣೆಯನ್ನು ನಾವು ಈ ಸ್ವಲ್ಪ ಸಾಸಿವೆ ಎಣ್ಣೆಗೆ ನಾವು ಈ ಯಾವುದಾದ್ರೂ ಮನೆಯಲ್ಲಿ ಇರತಕ್ಕಂತಹ ಎಳ್ಳೆಣ್ಣೆಯನ್ನು ಅಥವಾ ನೋವಿನ ಎಣ್ಣೆಯನ್ನು ಮಿಶ್ರಣವನ್ನು ಮಾಡಿ ಮಸಾಜ್ ಮಾಡಿಕೊಳ್ಳೋದ್ರ ಮುಖಾಂತ್ರನೂ ಕೂಡ ನೋವನ್ನು ಹೋಗಲಾಡಿಸ್ಕೊಳ್ಬಹುದಾಗಿದೆ ಇದರ ಜೊತೆಗೆ ಮೆಂತ್ಯದ ಸೊಪ್ಪನ್ನು ಆವಿಯಲ್ಲಿ ಬೇಯಿಸಿ ಸೇವನೆ ಮಾಡೋದರಿಂದ ಕೂಡ ಈ ಕೀಲುಗಳಲ್ಲಿ ಬರ್ತಕ್ಕಂತಹ ನೋವನ್ನು ಸುಲಭವಾಗಿ ನಿವಾರಣೆಯನ್ನು ಮಾಡಿಕೊಳ್ಳಬಹುದಾಗಿದೆ ಇನ್ನು ಇದೇ ಅಮೃತ ಬಳ್ಳಿಯ ಬಳ್ಳಿ ನಮಗೆ ಸಿಕ್ಕಲಿಲ್ಲ ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಅಮೃತ ಬಳ್ಳಿಯ ಚೂರ್ಣ ಸಿಕ್ಕತ್ತೆ ಆ ಚೂರ್ಣವನ್ನು ತಂದು ಸ್ವಲ್ಪ ಜೇನುತುಪ್ಪದಲ್ಲಿ ಮಿಶ್ರಣವನ್ನು ಮಾಡಿ ಪ್ರತಿನಿತ್ಯದಲ್ಲಿ ಸೇವನೆಯನ್ನು ಮಾಡ್ತಾ ಬಂದರೂ ಕೂಡ ಈ ಒಂದು ಸಮಸ್ಯೆಯನ್ನು ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಬಹುದಾಗಿದೆ ಹಾಗಾಗಿ ಸಮಸ್ಯೆ ಬಂದಿದೆ ಅಂದ ತಕ್ಷಣ ಗಾಬರಿ ಆಗದಿರ ಈ ರೀತಿ ಸಣ್ಣ ಪುಟ್ಟ ಸರಳ ಚಿಕಿತ್ಸೆಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರನೇ ಶುರುವಿನಲ್ಲೇ ಮಾಡಿಕೊಂಡಿದ್ದೆ ಆದರೆ ಬಹಳ ಬೇಗ ನಿವಾರಣೆಯನ್ನು ಮಾಡಿಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಚೊಕ್ಕಟವಾಗಿಟ್ಕೊಳ್ತಕ್ಕಂತಹ ಕೆಲಸ ಅತ್ಯಂತ ಪ್ರಮುಖವಾಗಿ ಆಗಬೇಕಾಗಿರುತ್ತೆ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡಾಗ ಈ ರೀತಿ ಸಮಸ್ಯೆಗಳು ನಮ್ಮ ಮನೆಯ ಹೊಸಿಲನ್ನು ದಾಟದೇ ಇರೋ ರೀತಿಯಲ್ಲಿ ನಾವು ನೋಡಿಕೊಳ್ಳಬಹುದಾಗಿದೆ ಇನ್ನೂ ಸುಲಭ ಮಾರ್ಗ ಅಂದರೆ ಬೇವಿನ ಸೊಪ್ಪು ಎಲ್ಲ ಕಡೆಯೂ ಸಿಕ್ಕತ್ತೇರಿ ಒಂದು ಎರಡೆರಡು ಕೊಂಬೆ ಆಗಿಂದಾಗೆ ತಂದು ಮನೆಯ ಬಾಗಿಲಿಗೆ ತೋರಣದ ರೀತಿ ಕಟ್ತಾ ಇರಬೇಕು ಮುಂಬಾಗಿಲು ಹಿಂಬಾಗಿಲಿಗೆ ಕಟ್ತಾ ಇದ್ದರೆ ಎಷ್ಟೋ ನಮಗೆ ಗೊತ್ತಿರುವಂತಹ ನಮ್ಗೆ ಗೊತ್ತೇ ಇರೋಲ್ಲ ಯಾವ್ದು ಯಾವ ಒಳಗೆ ಬರುತ್ತೆ ಅಂತ ಈ ರೀತಿ ಕ್ರಿಮಿಕೀಟಗಳು ಒಳಗೆ ಬರದೇ ಇರೋ ರೀತಿಯಲ್ಲಿ ಜೋಪಾನವನ್ನು ಮಾಡುತ್ತೆ ಆಗಿಂದಾಗೆ ಬದಲಾಯಿಸ್ತಾ ಇರಬೇಕು ಇದು ವಾಸನೆಯನ್ನು ಕಳ್ಕೊಳ್ಳೋ ಹೊತ್ತಿಗೆ ಮತ್ತೆ ಇದನ್ನು ತೆಗೆದು ಹೊಸತೊಂದನ್ನು ತಂದು ಮತ್ತೆ ಮತ್ತೆ ಕಟ್ಟಬೇಕು ಇದು ಕೇವಲ ಯುಗಾದಿಗಾಗಿ ಸೀಮಿತವಲ್ಲ ವರ್ಷೊಂಬತ್ತ ಕಾಲದಲ್ಲಿಯೂ ಕೂಡ ಬೇವಿನ ಸೊಪ್ಪನ್ನು ನಾವು ಆಗಿಂದಾಗೆ ಮನೆಯ ಬಾಗಿಲಿಗೆ ಬದಲಿಸ್ತಾ ಬದಲಾಯಿಸ್ತಾ ಇದ್ದದ್ದೇ ಆದರೆ ನಮ್ಮ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರೋದಕ್ಕೆ ಸಾಧ್ಯವಾಗುತ್ತೆ ಮಾಡ್ಕೊಳ್ತೀರಲ್ವಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೆ ನಮಸ್ತೆ ಸರ್ವೇ ಜನ ಆಹಾ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನೆ ಭವಂತು ಎಲ್ಲರಿಗೂ ಶುಭವಾಗಲಿ